ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ನಿಮಗೊಂದು ಬೆಸ್ಟ್ ರೆಸಿಪಿಯನ್ನು ನಾವು ತೊಗೊಂಡು ಬಂದೀವಿ. ನಾರ್ಮಲಾಗಿ ಏನು ಮಾಡ್ತೀವಪ್ಪ ಅಂತಂದ್ರೆ ಒಂದೊಂದು ಪಲ್ಯನ ನಾವು ನಿರ್ದಿಷ್ಟವಾಗಿ ಹಿಂಗೆ ಅಂತ ಮಾಡಿಬಿಡ್ತೀವಿ. ಅಂದರೆ ಸಿಂಪಲ್ ಮಾಡೋಕ್ಕೆ ಹೋಗಿ ಏನು ಮಾಡ್ತೀವಪ್ಪ ಅಂತಂದ್ರೆ ಟೊಮೆಟೊ, ಉಳ್ಳಾಗಡ್ಡಿ, ಖಾರ ಹಿಂಗೆ ಸ್ವಲ್ಪ ಏನಾರ ಹಾಕಿ ಮಸ್ತ್ ಮಾಡಿಬಿಡ್ತೀವಿ. ಆದ್ರೆ ಹಂಗೆ ಸಿಂಪಲ್ ಒಳಗೆ ನಾವು ಒಂದು ವಿಭಿನ್ನವಾಗಿ ಭಾಳ ರುಚಿಯಾಗಿ ಹೆಂಗೆ ಮಾಡೋದು ಅಂಥೇಳಿ ಇವತ್ತಿನ ವಿಡಿದಾಗ ನಾವು ನಿಮ್ಗೆ ಹೆಸರು ಕಾಳಿನ ಮುಖಾಂತರ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತಾ ಇರ್ತೀರಿ. ಸಿಂಪಲ್ ಐತಿ, ಅಗದಿ ಬೊಂಬಾಟ್ ಐತ್ರಿ, ಹೆಂಗೆ ಮಾಡೋದಂತ ನೋಡು. ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಮೊದಲಿಗೆ ನೋಡ್ರಿ, ನಾವು ಇಲ್ಲಿ 1 ಕಪ್ ಹೆಸರು ಕಾಳದಾವ ಅಂದ್ರೆ ಮೊಳಕೆ ಬಿಟ್ಟಿದ್ದ ಹೆಸರು ಕಾಳದಾವ ರೀ, ಅವನ್ನ ನಾವು ಎತ್ಕೊಂಡಿದ್ದೀವಿ. ಟೋಟಲ 2 ಕಪ್ ನಾವು ಒಂದು ಕುಕ್ಕರ್ದಾಗ ಹಾಕ್ತೀವಿ, ಗೊತ್ತಾತಿರಲಿಲ್ಲ. ಆಮೇಲೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಅದ್ರಾಗ ಒಂದು ಸ್ವಲ್ಪ ನೀರು ಸೇರಿಸೋಣ. ನೀರು ಸೇರಿಸಿ ಅದ್ರದ ಜೊತೆನ ಒಂದಿಷ್ಟು ಅರಶಿನ ಪುಡಿನೂ ನಾವು ಸೇರಿಸ್ಬಿಡೋ, ಸ್ವಲ್ಪ ಅರಶಿನ ಪುಡಿ ಹಾಕ್ರಿ. ಹಂಗೆ ಅದ್ರ ಜೊತೆ ಒಂದಿಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಸ್ವಲ್ಪ ಹಾಕ್ರಿ. ಆಮೇಲೆ ಮತ್ತೆ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಬರ್ತೈತಿ. ಮಿಕ್ಸ್ ಮಾಡಿರಿ. ಆಮೇಲೆ ಏನು ಮಾಡಿರಿಪ್ಪ ಅಂತಂದ್ರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಸೀಟಿ ಹೊಡ್ಯಾಕೆ ಬಿಟ್ಟು ಬಿಡ್ರಿ. ಒಂದು ಚಂದಂಗೆ ಸೀಟಿ ಹೊಡಿಲ್ರ, ಗೊತ್ತಾತ್ರಿ. ಇನ್ನು ಮುಂದೆ ಹೋಗೋಣ. ಮುಂದೇನ್ರಿ ಅಂತಂದ್ರೆ ಮೊಸರು ರೀತಿಯಲ್ಲಿ ಮೊಸರು ಒಂದು 2 ಚಮಚ, ಆ ಚಮಚಲ್ಲಿ 2 ಚಮಚ ಮೊಸರು ಎಂಥದಪ್ಪ ಅಂತಂದ್ರೆ ಹುಳಿ ಇರಬಾರ್ದು ಅಂತ ಒಂದು ಸ್ವಲ್ಪ ತಾಜಾ ಮೊಸರು ತಗೋರಿ. ಹಂಗೆ ಸ್ವಲ್ಪ ಅದ್ರಾಗ ನೀರು ಸೇರಿಸಿ ಅದನ್ನು ಒಂದೀಟ ಮಜ್ಜಿಗೆ ಗತ್ಲೆ ಅಥವಾ ಒಂದು ಸ್ವಲ್ಪ ಕರೆಕ್ಟಾಗಿ ಆ ಕನ್ಸಿಸ್ಟೆನ್ಸಿ ಬರುವಂಗೆ ಮಾಡಿ. ಅದ್ರಾಗ ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಬೇಸನನ್ನು ನಾವು ಸೇರಿಸಿ ಮಿಕ್ಸ್ ಮಾಡೋಣ. ಅದು ಎಲ್ಲಿ ಗಂಟು ಗಿಂಟು ಉಳಿಲಾರ್ದಂಗೆ ಚಂದಂಗೆ ನೀವು ಮಿಕ್ಸ್ ಮಾಡಿರಿ. ಅಥವಾ ಒಂದು ಬಿಟ್ಟರೆ ತೊಗೊಂಡು ಗರ 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 ಅಂತೇಳಿ ಬೀಟ್ ಮಾಡಿದ್ರು ಅದು ಮಸ್ತಂಗೆ ಆಗ್ತದೆ, ಗೊತ್ತಾತಲ್ಲ. ಈ ರೀತಿ ಬರಬೇಕು. ಇದನ್ನು ನೀವೇನು ಮಾಡಿರಿ, ರೆಡಿ ಮಾಡಿ ಇಟ್ಕೊಬೇಕು. ಇನ್ನು ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಒಂದು ಕುಟಾಣಿ ಒಳಗೆ ಒಂದು 2-3 ಹಸಿಮೆಣ್ಸಿಕಾಯಿ ಅಥವಾ 2 ಮೆಣಸಿನ್ಕಾಯಿ ಸಣ್ಣಂಗೆ ಕಟ್ ಮಾಡಾಕ್ರಿ. ಸ್ವಲ್ಪ ಶುಂಠಿ, ಮತ್ತೇನು ಮಾಡಿರಿ ಅಂತಂದ್ರೆ ಸ್ವಲ್ಪ ಬೆಳ್ಳುಳ್ಳಿ, ಅದನ್ನೂ ಸ್ವಲ್ಪ ಸಣ್ಣಂಗೆ ಕಟ್ ಮಾಡಿ ಹಾಕಿದ್ದೀವಿ. ಅಂದರೆ ಏನಾಯ್ತು, ಸ್ವಲ್ಪ ಜಜ್ಜುನು ಅಷ್ಟೇ. ನೀವು ಮೊದಲು ದಮ್ದಮ್ಮಂಗೆ ತೊಗೊಂಡು ದಮ್ದಮ್ಮಂಗೆ ಜಸ್ತನಂದ್ರೆ ಹಾಂ ನಡೀತೈತಿ, ಆದ್ರೆ ನಾವು ಸಣ್ಣ ಸಣ್ಣ ಮಾಡತ್ತೈದ್ರೆ ಅದ್ರ ಪೂರ್ತಿ ಪೇಸ್ಟ್ಗತ್ತಲೆ ಮಾಡತ್ತೈತಿ ಸ್ವಲ್ಪ. ಹಂಗೆ ನಾವು ಸಣ್ಣಂಗೆ ಜಜ್ಜಿ ಇಟ್ಕೊಂಡ್ಬಿಡ್ಣ, ಗೊತ್ತಾತ್ರಲ್ಲ. ಇನ್ನು ವಾಪಸ್ ಬರೋಣ. ವಾಪಸ್ ಎಲ್ಲಿಗೆ ಬಂದೀವಪ್ಪ ಅಂತಂದ್ರೆ ಹೆಸರು ಕಾಳು ಅಥವಾ ಮೊಳಕೆ ಕಾಳು ಏನಿದ್ದವ್ರಲ್ಲ ಅವನ್ನ ಕುದಿಯಕ್ಕೆ ಇಟ್ಟಿದ್ದೀವಿ ನೋಡ್ರಿ. ಅದ್ರಾಗ ನೋಡ್ಬೋದು ನಿಮ್ಮ ಕುದ್ದವ್ರವ. ಅದ್ರಾಗ ಈ ಮಜ್ಜಿಗೆ ಅಥವಾ ಮೊಸರು ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿತ್ತು ನೋಡ್ರಿ, ಅದನ್ನು ತಂದು ಹಾಕಿ ಒಮ್ಮೆ ಹಿಂಗೆ ಕೂಡಿಸಿಬಿಟ್ರೆ ಅದ್ರ ಜೊತೆ, ಗೊತ್ತಾದ್ರಲ್ಲ. ಈಗ ಮುಂದಕ್ಕೆ ಬರ್ತೀವಿ. ಮುಂದೆ ಒಂದು ಕಡಾಯಿ ಅಥವಾ ಒಂದು ಪಾತ್ರದಾಗ ಎಣ್ಣೆ ಕಾಯ್ಕಿಟ್ಟು ಎಣ್ಣೆ ಕಾದು ಆದಮೇಲೆ ಸಾಸಿವೆ, ಜೀರಿಗೆ ಎರಡೂ ಹಾಕೋಣ. ಎರಡೂ ಚಟಪಟ ಅಣ್ಣ ತಿರ್ತಾವ್ರಲ್ಲ, ಅವಾಗ ಏನು ಮಾಡಿರಿ ಅಂತಂದ್ರೆ ಒಂದು 2-3 ಒಣ ಕೆಂಪು ಮೆಣಸಿನ್ಕಾಯಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬೋದು, ಯಾಕಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಕಾರಿರಂಗಿಲ್ಲ. ಹಂಗೆ ನೆಕ್ಸ್ಟ್ ಅದ್ರಾಗ ಸ್ವಲ್ಪ ಉಳ್ಳಾಗಡ್ಡಿ ಹಾಕೋಣ್ರಿ. ಉಳ್ಳಾಗಡ್ಡಿ ಹಾಕಿ ಹಂಗಡಿ ಈ ಕಡೆ ಆ ಕಡೆ ಈ ಕಡೆ ಮಾಡಿ ಫ್ರೈ ಮಾಡೋಣ. ಸ್ವಲ್ಪ ಕಲರ್ ಚೇಂಜ್ ಆಗ್ತಾವೆ ಅಷ್ಟೇ ರೀ. ಈಗ ನೋಡ್ಬೋದು ನಿಮ್ಮ ಕರೆಕ್ಟಾಗಿ ಇದೆಲ್ಲ ಆದ್ಮೇಲೆ ಆಗಲೇ ನಾವೇನು ಕುಟ್ಟಿಟ್ಟಿದ್ದೀವ್ರಲ್ಲ ಬೆಳ್ಳುಳ್ಳಿ, ಶುಂಠಿ ಮತ್ತು ಮೆಣಸಿನ್ಕಾಯಿ, ಅದನ್ನು ತಂದು ಈಗ ಹಾಕಿ ಅದನ್ನು ಸ್ವಲ್ಪ ತಿರುವಾಡ್ಬಿಡ್ನು. ಅದ್ರ ಜೊತೆ ಸ್ವಲ್ಪ ಧನಿಯಾ ಪೌಡರ್ ರೀ. ಅದಕ್ಕೆ ಅದೆಷ್ಟು ಧನಿಯಾ ಪೌಡರ್ ತೊಗೊಂತಿರ್ಲಿಲ್ಲ ಅಷ್ಟು ಜೀರಾ ಪೌಡರ್, ಹಂಗೆ ಕೆಂಪು ಖಾರದ ಪುಡಿ, ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಕರಿಬೇವನ್ನು ಹಾಕ್ತೀವಿ. ಈ ಧನಿಯಾ ಪೌಡ್ರ್ ಜೀರಾ ಪೌಡ್ರ್ ನೀವು ಒಂದು 1/4 ಟೀಸ್ಪೂನ್ ತೊಗೊಂಡ್ರು ನಡೀತೈತಿ. ಹಂಗೆ ನೆಕ್ಸ್ಟ್ ಅದಕ್ಕೆ ಏನು ಮಾಡಿರಿ, ಸ್ವಲ್ಪ ಕರೆಕ್ಟಾಗಿ ಇಲ್ಲಿ ಒಂದು ಹಿಟ್ಟು ಮಿಕ್ಸ್ ಮಾಡಿದ್ಮೇಲೆ ಆ ಮೊಳಕೆ ಕಾಳನ್ನು ತಂದು ನೀವು ಹಾಕಬೇಕಾಗತ್ತೆ ರೀ. ಆ ಮೊಳಕೆ ಕಾಳು ಒಳಗನ ಕಡಲೆ ಹಿಟ್ಟು ಮತ್ತು ಮೊಸರು ಇರ್ತೈತಿ, ಅದನ್ನು ತಂದು ಹಾಕ್ರಿ. ಹಾಕಿ ನೆಕ್ಸ್ಟ್ ಏನು ಮಾಡ್ಬೋದಪ್ಪ ಅಂತಂದ್ರೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪನ್ನ ನಾವು ಮತ್ತೊಮ್ಮೆ ಸೇರಿಸ್ಬೇಕಾಗತ್ತಿ. ಉಪ್ಪನ್ನು ಸೇರಿಸಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ ರೀ. ಇದು ಒಂದು ಏನೈತಿರಲ್ಲ, ಒಂದು ಹೆಲ್ದಿ ಆಗಿರುವಂತಹ ರೆಸಿಪಿ ಅಂತ ಹೇಳ್ಬೋದು ರೀ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ರೈಸ್, ಒಂದು ಸ್ವಲ್ಪ ಬಾಸ್ಮತಿ ರೈಸ್ ಇತ್ತಂದ್ರೆ ಭಾಳ ಬರಿ ಆಗ್ತೈತಿ. ಅದಕ್ಕೆ ನಾವಿಲ್ಲಿ ಬಾಸ್ಮತಿ ರೈಸನ್ನು ಮಾಡೋಣ. 1/2 ಕಪ್ ಬಾಸ್ಮತಿ ಅಕ್ಕಿ ರೀ. ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ನೀವು ಒಂದ್ಸಲ ಚೆನ್ನಾಗಿ ತೊಳಿಬೇಕು. ತೊಳೆದಾದ್ಮೇಲೆ ಮುಂದಕ್ಕೇನ್ರಿ ನೀರನ್ನು ನೀವು ಹಾಕಬೇಕಾಗತ್ತೆ ರೀ. ನೀರು ನಾವಿಲ್ಲಿ 1/2 ಅಕ್ಕಿಯನ್ನು ತೊಗೊಂಡಿದ್ದೀವಿ, 1/2 ಕಪ್ ಅಕ್ಕಿ ರೀ. ಅದಕ್ಕೆ ನಾವಿಲ್ಲಿ ಮತ್ತು 1/2 ಕಪ್ ಅಕ್ಕಿಯನ್ನು ಹಾಕಿ ಸ್ವಲ್ಪ ಅದ್ರಾಗ ಏನು ಮಾಡೋಣಪ್ಪ ಅಂತಂದ್ರೆ ಉಪ್ಪು. ಹಂಗೆ ನೆಕ್ಸ್ಟ್ ಏನು ಮಾಡಿರಿ, ಅದನ್ನು ಕ್ಲೋಸ್ ಮಾಡಿ. ನೀವು ಕುಕ್ಕರ್ದಾಗೂ ಮಾಡ್ಬೋದು, ಇಲ್ಲ ಯಾವುದ್ರೆ ಪಾತ್ರೆದಾಗ ಮಾಡತ್ತೀನಿ ಅಂತಂದ್ರೆ ಹಂಗಡು ಮಾಡ್ಬೋದು. ತೀತಿರ್ಲೆ ಈಗ ನೋಡ್ಬೋದು ಆಗ ಮೊಳಕೆ ಕಾಳು ಏನು ಚೆನ್ನಾಗಿ ಕುದಿಯತ್ತಿರ್ತಾವ್ರಲ್ಲೇ, ಅಲ್ಲಿ ನಿಮಗೆ 1 ಸೀಟಿ ಯಾಕೆ ಕೊಟ್ಟಿದ್ದೀವಿ ಅಂತಂದ್ರೆ ಇಲ್ಲಿ ಮಾತ್ರ ಚೆನ್ನಾಗಿ ಕುದಿತೈತ್ರಿ. ಅದಕ್ಕೆ ನಾವಲ್ಲಿ ಮೊದಲು ಕುದಿಸಿರ್ತೀವ್ರಿ, ಅಲ್ಲಿ 1 ಸೀಟಿಯನ್ನು ಹೊಡಿಸಿರ್ತೀವಿ. ಮುಂದೆ ಈಗ ನೋಡ್ಬೋದು ನೋಡೋಕೆ ಎಷ್ಟು ಚಂದ ಕಾಣ್ತೈತೋ ಅಷ್ಟು ಮಸ್ತ್ ರುಚಿಯಾಗಿರ್ತೈತ್ರಿ, ಮತ್ತು ಹೆಲ್ದಿ ಐತ್ರಿ, ಗೊತ್ತಾತಿರಲ್ಲ. ಆಮೇಲೆ ಒಂದು ಸ್ವಲ್ಪ ನೀವು ಪ್ರತಿ ಸಲ ಮಾಡೋಕ್ಕಿನ್ನ ಡಿಫ್ರೆಂಟ್ ಆಗಿ ಅಂತರೂ ಐತಿ. ತೀತ್ರಲ್ಲ ಅವಾಗವಾಗ
ಒಂದ ತರ ಮಾಡ್ತಿನೋ ಬದ್ಲಿ ಹಿಂಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ತಿನ್ನಕತ್ತಿದ್ರಿ ಅಂತಂದ್ರೆ ಬಾಯಿ ಬೇರೆ ಬೇರೆ ರುಚಿ ಕಾಣ್ತದೆ ಅಂಥೇಳಿ ಹಿರಿಯರ್ ಅಂತಾರೆ. ಅದಕ್ಕೆ ಟ್ರೈ ಮಾಡ್ತು ಬರ್ರಿ. ಹಂಗಾದ್ರೆ ಮತ್ತೇನ್ರಿ ಅಂತಂದ್ರೆ ಇನ್ನೊಮ್ಮೆ ನೀವು ಏನ್ರಿ ಹೊಸ ಹೊಸ ಟ್ರೈ ಮಾಡಿದಾಗ ಏನೋ ಒಂದು ಮಸ್ತ್ ಆಗಿಬಿಟ್ಟಿರ್ತದಲ್ಲ, ನಮ್ಮ ಜೊತೆ ಕಮೆಂಟ್ನಾಗ ಹೇಳ್ರಿ, ನಾವು ಅದನ್ನು ಟ್ರೈ ಮಾಡ್ತೀವಿ. ಹಾಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಲ್ಲಿ ಚೆನ್ನಾಗಿ ಕುದಿಸ್ರಿ, ಸ್ವಲ್ಪ ಅದು ಗಟ್ಟಿ ಹಾಕೋತ ಬರ್ತದೆ. ಯಾಕೆ ಹೇಳ್ರಿ, ಕಡ್ಲಿ ಹಿಟ್ಟು ಹಾಕಿರ್ತೀವಿ, ಸ್ವಲ್ಪ ತಿಕ್ನೆಸ್ ಬತ್ತಂದ್ರೆ ಅದು ಮಸ್ತ್ ಕಾಣತೈತೈತಿ ರೀ, ಭಾಳ ಗಟ್ಟಿ ಆಗೋಂಗಿಲ್ಲ, ಚಲೋ ತಂಗೇನ ಇರ್ತೈತಿ. ಆಮೇಲೆ ತ ಅಲ್ಲಿ ನೋಡ್ಬೋದು ನಿಮ್ಮ ಕರೆಕ್ಟಾಗಿ ಅಣ್ಣನೂ ರೆಡಿ ಆಗೈತಿ. ಈ ಕಡೆ ನಾವು ಮಾಡಿದಂತಹ ಹೆಸರು ಕಾಳನ್ನ ವಿಭಿನ್ನ ಶೈಲಿ ಒಳಗೆ ಸಾಂಬಾರು ಅಣಬೋದು ರೀ ನೀವು ಇದನ್ನು, ಆಮೇಲೆ ಪಲ್ಯನೂ ಅಣಬೋದು. ಸ್ವಲ್ಪ ಮಸ್ತಾಗಿ ಬೆಸ್ಟ್ ಕಾಂಬಿನೇಷನ್ ಅಂತ ಆಗ್ತೈತಿ ರೈಸ್ ಜೊತೆ, ನಿಮ್ಗೆ ಚಪಾತಿ ಜೊತೆ ಅಂತಂದ್ರೆ ಚಪಾತಿ ಜೊತೆನೂ ತಿನ್ನಬಹುದು. ಹಾಗಾದ್ರೆ ನಿಮಗೆ ಈ ಒಂದು ಮಸ್ತಾಗಿರುವಂತಹ ಹೆಸರು ಕಾಳಿನ ರೆಸಿಪಿ ಇಷ್ಟ ಆಗೈತಿ ಅಂಥೇಳಿ ಅನ್ಕೊಂತೀವಿ. ಇಷ್ಟ ಆಗಿದ್ರೆ ತಪ್ಪಲಾರ್ದ ನೀವೇನು ಮಾಡಿರಿ, ಒಂದು ಸಲ ಟ್ರೈ ಮಾಡಿರಿ. ನಿಮಗೆ ಏನಿರಲಿಲ್ಲ, ಅವಾಗವಾಗ ಹೊಸ ರೀತಿಯೊಳಗೆ ಟ್ರೈ ಮಾಡ್ತಾ ಇರಬೇಕು, ಮಾಡಿರಿ. ತಿನ್ನುವಾಗ ಲಾಸ್ಟಿಗೆ ಅದಕ್ಕೆ ಮ್ಯಾಲ ಒಂದು ಸ್ವಲ್ಪ ತುಪ್ಪ ಹಾಕಿರಿ, ತುಪ್ಪ ಹಾಕಿ ತಿನ್ನಿರಿ. ಇಷ್ಟು ಮಸ್ತ್ ಅಂದ್ರೆ ಮಸ್ತ್ ಹಾಕೈತಿರಲ್ಲ, ಕೇಳಕ್ಕೆ ಹೋಗ್ಬೇಡ್ರಿ ನೀವು, ಅಷ್ಟು ಚಲೋ ಆಗ್ತತಿ. ಅದಕ್ಕೆ ಮರಿಲಾರ್ದ ಮ್ಯಾಲೊಂದು ಸ್ವಲ್ಪ ತುಪ್ಪ ಹಾಕಿರಿ, ತಿನ್ನಿರಿ, ಎಂಜಾಯ್ ಮಾಡಿರಿ. ಎಲ್ಲರ ಮನೆ ಮಂದಿ ಕೂಡಿ ಪ್ರೀತಿಯಿಂದ ತಿನ್ನಿರಿ, ಅಂದಾಗ ಇದು ರುಚಿ ಇನ್ನಷ್ಟು ಡಬಲ್ ಟ್ರಿಬಲ್ ಆಗ್ತೈತಿ. ಹಾಗಾದ್ರೆ ತಪ್ಪಲಾರ್ದ ಟ್ರೈ ಮಾಡ್ತೀರಿ, ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದು ಕಮೆಂಟ್ನಾಗ ಹೇಳ್ತೀರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಈ ರೆಸಿಪಿ ರೆಕಮೆಂಡ್ ಮಾಡಿರಿ, ಅವ್ರಿಗೆ ಮಾಡ್ಕೊಳಕ್ಕೆ ಹೇಳ್ರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಹಂಗೆ ನಮ್ಮ ಚಾನಲ್ ಅಂತ ಅಮ್ಮ ಮಗನಕ್ಕೆ ರುಚಿ ಐತಿ, ಅದನ್ನು ನೀವು ನೋಡಿಲ್ಲ ಅಂತಂದ್ರೆ ನೋಡ್ಬೋದ್ರಿ. ಹಂಗೆ ನಮ್ಮ ಫೇಸ್ಬುಕ್ ಪುಟ ಸವಿರುಚಿಯ ಸೊಬಗು ರೆಸಿಪೀಸನ್ನು ಫಾಲೋ ಮಾಡಿಲ್ಲ ಅಂತಂದ್ರೆ ಫಾಲೋ ಮಾಡಿರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು, ಅನ್ನದಾತ ಸುಖೀಭವ. ಧನ್ಯವಾದಗಳು.